ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡಿದ್ವಲ್ಲ, ಇವತ್ತಿನ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಈಗ ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡೋಣ. ಮೊದಲೇನು ಮಾಡ್ತೀರಿ, ಲೈನಿಂಗನ್ನು ಎಲ್ಲ ಜಾಯಿಂಟ್ ಮಾಡಬೇಕಾಗುತ್ತೆ. ಮೈನ್ ಫ್ಯಾಬ್ರಿಕ್ಗೆ ಲೈನಿಂಗ್ ಎಲ್ಲ ಜಾಯಿಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲು ನಾವು ಕ್ರಾಸ್ ಬೆಲ್ಟನ್ನು ಜಾಯಿಂಟ್ ಮಾಡೋಣ. ಈ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಬೇಕು ಅಂದರೆ ಈ ರೀತಿ ತಗೊಂಡು ನೋಡಿ, ಇದು ಎರಡು ಪೀಸ್ ಇರುತ್ತೆ. ಸೇಮ್ ಇದನ್ನು ಎರಡು ಪೀಸನ್ನು ತಗೊಂಡಿದ್ದೀನಿ ನಾನು, ಕರೆಕ್ಟಾಗಿ ಕಟ್ ಮಾಡಿಲ್ಲ, ಸ್ಟಿಚ್ ಆದಮೇಲೆ ಕಟ್ ಮಾಡೋಣ ಅಂತ ಅದೇ ರೀತಿ ಬಿಟ್ಟಿದ್ದೀನಿ. ಈಗ ಈ ರೀತಿ ಇದು ಮೈನ್ ಫ್ಯಾಬ್ರಿಕ್ಕು, ಸೀದಾ ಉಲ್ಟ ನೋಡಿ, ಸೀದಾ ಒಂದು ಉಲ್ಟ ಒಂದಿರುತ್ತೆ ಕ್ಲಾತ್. ಅದನ್ನು ನೋಡಿ ಈ ರೀತಿ ಇಡಿ, ಇಟ್ಟು ಈಗ ಈ ಕ್ಲಾತ್ ಇರುತ್ತಲ್ಲ ಲೈನಿಂಗ್ ಕ್ಲಾತನ್ನ ಇಲ್ಲಿಡಿ, ಅದೇ ರೀತಿ ಇದನ್ನು ಈ ರೀತಿ ಇಡಿ. ಅಂದರೆ ಈ ಟಕ್ ಇಟ್ಟಿರ್ತೀವಲ್ಲ ಮೂರುವರೆ ಇಂಚ್ ಹತ್ರ, ಇವೆರಡು ನೋಡಿ ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿ ಬಂದಿರಬೇಕು. ಈ ರೀತಿ ಇಟ್ಟು ನೀವು ಸ್ಟಿಚ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ನಿಮಗೆ ಈ ಬ್ಲೌಸಲ್ಲಿ ಲೆಫ್ಟು ರೈಟ್ ಕಡೆ ನಿಮಗೆ ಕ್ರಾಸ್ ಬೆಲ್ಟ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ ತಗೊಂಡ್ಬಿಟ್ಟು ಹೀಗೇನು ಮಾಡ್ತೀರಿ, ಇಲ್ಲಿ ಕರೆಕ್ಟಾಗಿ ಹಿಡಿದು ಇಲ್ಲಿ ಕೆಳಗಡೆ ಒಂದು ಕಾಲು ಇಂಚಷ್ಟು ಸ್ಟಿಚ್ ಮಾಡಿ. ಸೇಮ್ ಅದೇ ರೀತಿ ಇದನ್ನು ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ. ನೋಡಿ, ಕೆಳಗಡೆ ಸ್ಟಿಚ್ ಮಾಡಿಬಿಟ್ಟು ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟ್ ಮಾಡಿದ್ದೀವಿ. ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿದ್ಮೇಲೆ ಈಗ ಇದನ್ನು ಈ ರೀತಿ ಓಪನ್ ಮಾಡಿ, ಓಪನ್ ಮಾಡಿಬಿಟ್ಟು ಇಲ್ಲಿ ಲೈನಿಂಗ್ ಕ್ಲಾತ್ ಇರುತ್ತಲ್ಲ ಈ ಲೈನಿಂಗ್ ಕ್ಲಾತ್ ಮೇಲೆ ಮೇಲ್ಗಡೆ ಒಂದು ಸ್ಟಿಚ್ ಅನ್ನೋದು ಹಾಕಿ, ಎರಡೂ ಕಡೆ ಅಷ್ಟೇ ಈ ಲೈನಿಂಗ್ ಕ್ಲಾತ್ ಮೇಲೆ ಒಂದು ಸ್ಟಿಚ್ ಹಾಕ್ಬಿಡಿ. ಅಲ್ಲಿಗೆ ಕ್ರಾಸ್ ಬೆಲ್ಟ್ ಅನ್ನೋದು ರೆಡಿ ಆಯಿತು. ಈ ರೀತಿ ನೀವು ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡಬೇಕು. ಬೇಕು ಅಂದರೆ ಒಂದ್ಸಲ ಮೆಜರ್ ಮಾಡಿ ನೋಡಿ ಈಕ್ವಲ್ ಇದೆಯಾ ಇಲ್ಲ ಅಂತ, ಅದೇ ರೀತಿ ಲೆಫ್ಟ್ ಸೈಡು ರೈಟ್ ಸೈಡು ಕರೆಕ್ಟ್ ಬರುತ್ತೋ ಇಲ್ಲ ಅಂತ ಒಂದ್ಸಲ ಮೆಜರ್ ಮಾಡಿಬಿಟ್ಟು ನೋಡ್ಬಿಡಿ. ಇದಾದಮೇಲೆ ಈಗ ಸ್ಲೀವ್ಸನ್ನು ಜಾಯಿಂಟ್ ಮಾಡೋಣ. ಸ್ಲೀವ್ಸಿಗೋಸ್ಕರ ಈ ರೀತಿ ಕ್ಲಾತ್ ತಗೊಂಡು ಈ ರೀತಿ ಎರಡು ಕ್ಲಾತನ್ನು ತಗೊಂಡಲ್ಲ, ಸೇಮ್ ಈ ಕ್ಲಾತನ್ನು ಸೀದಾ ಉಲ್ಟ ನೋಡಿ ಯಾವ್ದು ಬರುತ್ತೆ ಅಂತ. ಒಂದ್ಸಲ ಸೀದಾ ಉಲ್ಟ ಕ್ಲಾತನ್ನು ನೋಡಿಬಿಟ್ಟು ಈ ಲೈನಿಂಗ್ ಕ್ಲಾತ್ ಇರುತ್ತಲ್ಲ ಲೈನಿಂಗ್ ಕ್ಲಾತ್ಗೆ ಇಲ್ಲಿ ಪೀಸ್ ಅನ್ನೋದು ಅಟ್ಯಾಚ್ ಮಾಡಬೇಕು. ಎರಡು ಕಡೆ ಪೀಸ್ ಶಾರ್ಟೇಜ್ ಇದೆ, ಅದನ್ನು ನೋಡಿ ನೀವು ಸ್ಟಿಚ್ ಮಾಡಿ. ಈ ಕ್ಲಾತ್ ತಗೊಂಡು ನೋಡಿ ಈ ಬ್ಲೌಸ್ ಪೀಸ್ ಮೇಲೆ ಇದನ್ನು ಈ ರೀತಿ ಇಡಿ. ಇದನ್ನಿಟ್ಟಮೇಲೆ ನಿಮ್ಮ ಕಡೆ ಯಾವ್ದು ಬಂದಿದೆ ಅಂತ ನೋಡಿ, ಇಲ್ಲಿ ನಾನು ಟಕ್ಸ್ ಇಟ್ಟಿದ್ದೀನಿ ಅಂದರೆ ಫ್ರಂಟ್ ಪಾರ್ಟ್ ಕಡೆ ಬರುತ್ತಲ್ಲ ಅದನ್ನು ನನ್ನ ಕಡೆ ಇಟ್ಟಿದ್ದೀನಿ. ಸೇಮ್ ಈಗ ಇನ್ನೊಂದು ಬ್ಲೌಸ್ ಪೀಸ್ನ ಇದ್ರ ಮೇಲೆ ಇಡಿ, ಅದ್ರ ಮೇಲೆ ಫ್ರಂಟ್ ಪಾರ್ಟ್ ಬರುತ್ತಲ್ಲ ಈ ಫ್ರಂಟ್ ಪಾರ್ಟು ಈ ಕಡೆ ಇಡ್ರಿ. ಅಂದರೆ ಈ ಕಡೆ ಫ್ರಂಟ್ ಪಾರ್ಟ್ ಬಂದಾಗ ಈ ಕಡೆ ಆಪೋಸಿಟ್ ಡೈರೆಕ್ಷನಲ್ಲಿ ಫ್ರಂಟ್ ಪಾರ್ಟ್ ಬರಬೇಕು. ಈ ರೀತಿ ಎರಡು ನೋಡಿ, ಫ್ರಂಟ್ ಟು ಫ್ರಂಟ್ ಈ ರೀತಿ ಬರಬೇಕು. ಈ ರೀತಿ ಇಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲ ನಿಮಗೆ ಬ್ಯಾಕ್ ಪಾರ್ಟ್ ಬಂತು ಅಂದರೆ ಈ ರೀತಿ ಬ್ಯಾಕ್ ಪಾರ್ಟ್ ಇಟ್ಟು ಸ್ಟಿಚ್ ಮಾಡಿ, ಎರಡು ಕಡೆ ಬ್ಯಾಕ್ ಪಾರ್ಟು ಇಲ್ಲ ಎರಡು ಕಡೆ ಫ್ರಂಟ್ ಪಾರ್ಟ್ ಬರಬೇಕು. ಈ ರೀತಿ ಹಿಡಿದು ಕೆಳಗಡೆಯಿಂದ ಇಲ್ಲಿ ಕೆಳಗಡೆ ಇರುತ್ತಲ್ಲ ಕೆಳಗಡೆ ಕಾಲು ಇಂಚಷ್ಟು ಸ್ಟಿಚ್ ಮಾಡಿ. ಸ್ಟಿಚ್ ಮಾಡಿಬಿಟ್ಟು ಇದನ್ನು ಫೋಲ್ಡ್ ಮಾಡಿ, ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಫುಲ್ ಲೈನಿಂಗ್ ಎಲ್ಲ ಒಂದು ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟ್ ಮಾಡಿ, ಎರಡು ಸ್ಲೀವ್ಸನ್ನು ಇದೇ ರೀತಿ ನೀವು ರೆಡಿ ಮಾಡಿ. ನೋಡಿ, ಎರಡು ಸ್ಲೀವ್ಸನ್ನು ಸ್ಟಿಚ್ ಮಾಡಿದ್ದೀವಿ. ಈ ರೀತಿ ಎರಡು ಸ್ಲೀವ್ಸು ಸ್ಟಿಚ್ ಮಾಡಿಬಿಟ್ಟು ನೀವು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಬೇಕು. ಈ ರೀತಿ ಇಟ್ಟಾಗ ನೋಡಿ ಎರಡು ಇಲ್ಲಿ ಫ್ರಂಟು ಇಲ್ಲಿ ಫ್ರಂಟ್ ಬರುತ್ತೆ, ಅಲ್ಲಿಗೆ ನಿಮಗೆ ಲೆಫ್ಟು ರೈಟ್ ಹ್ಯಾಂಡ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ ನೀವು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಲೈನಿಂಗ್ ಕ್ಲಾತನ್ನು ನೀಟಾಗಿಟ್ಟು ಸ್ಟಿಚ್ ಮಾಡಿ, ಇಲ್ಲಾಂದರೆ ಕ್ಲಾತಲ್ಲಿ ಸುಕ್ ಬರೋ ಚಾನ್ಸ್ ಇರುತ್ತೆ, ಅದರಿಂದ ನೀಟಾಗಿ ಲೈನಿಂಗ್ ಕ್ಲಾತನ್ನು ಇಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ. ಈ ರೀತಿ ಎರಡು ಸ್ಲೀವ್ಸ್ ಅನ್ನೋದು ನೀವು ರೆಡಿ ಮಾಡಿದ್ರಿ. ಈಗ ನಾವು ಫ್ರಂಟ್ ಪಾರ್ಟ್ ಅನ್ನೋದು ಸ್ಟಿಚ್ ಮಾಡೋಣ. ಈಗ ನಾವು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡೋಣ. ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡಬೇಕು ಅಂದರೆ ಈ ರೀತಿ ಫ್ರಂಟ್ ಪಾರ್ಟ್ ಕ್ಲಾತ್ ಇರುತ್ತಲ್ಲ, ಇಲ್ಲೂ ನಿಮಗೆ ಲೆಫ್ಟ್ ರೈಟ್ ಅನ್ನೋದು ಬರುತ್ತೆ ಫ್ರಂಟಲ್ಲಿ. ಇಲ್ಲಿ ನಾನು ನಿಮಗೆ ಪೈಪಿಂಗ್ ತೋರಿಸ್ತಿಲ್ಲ, ಟರ್ನ್ ಮಾಡಿಬಿಟ್ಟು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಸಪ್ರೇಟ್ ವಿಡಿಯೋದಲ್ಲಿ ನಿಮಗೆ ಓನ್ಲಿ ಪೈಪಿಂಗ್ ಅಷ್ಟೇ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ. ಓಕೆ, ಈಗ ಇದನ್ನು ಟರ್ನ್ ಮಾಡಬೇಕಾಗುತ್ತೆ. ಈಗ ಮೊದಲೇನು ಮಾಡ್ತೀರಿ, ಈ ಕ್ಲಾತ್ ಇರುತ್ತಲ್ಲ ಮೈನ್ ಫ್ಯಾಬ್ರಿಕ್ನ ಸೀದಾ ಇಡಿ, ಯಾವ ಸೀದಾ ಬರುತ್ತೆ ಯಾವ್ದು ಉಲ್ಟಾ ಬರುತ್ತೆ ಅಂತ ನೋಡಿ ಒಂದ್ಸಲ. ನೋಡಿ, ಇದು ಸೀದಾ, ಅದೇ ರೀತಿ ಈ ಕ್ಲಾತ್ ಇರುತ್ತಲ್ಲ ಈ ಕ್ಲಾತು ಇದು ಸೀದಾ. ಈ ರೀತಿ ಸೀದಾ ಸೀದಾ ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಬಿಟ್ಟು ನೀವು ಈಗ ಈ ಲೈನಿಂಗ್ ಕಟ್ ಮಾಡಿರ್ತೀರಲ್ಲ ಈ ಲೈನಿಂಗ್ ಕ್ಲಾತನ್ನು ನೀವು ಒಂದು ಈ ಕಡೆ ಈ ರೀತಿ ಇಟ್ಟರೆ, ಈಗ ನೋಡಿ ಒಂದು ಈ ರೀತಿ ಇಟ್ಟಿರಿ, ನೆಕ್ಕು ನನ್ನ ಕಡೆ ಬಂದಿದೆ, ಆರ್ಮ್ ಹೋಲ್ ಇರೋದು ನನಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಇದೆ, ನೆಕ್ಕು ನನ್ನ ಕಡೆ ಇದೆ. ಈ ರೀತಿ ಇಟ್ಟಾಗ ಈಗ ಇನ್ನೊಂದು ಕ್ಲಾತ್ ಈ ರೀತಿ ಹಾಕ್ತಿರಲ್ಲ, ಈ ಕ್ಲಾತ್ ಹಾಕಿದಾಗ ಈ ಕ್ಲಾತನ್ನು ಏನು ಮಾಡಬೇಕು, ನೆಕ್ಕನ್ನು ಈ ಥರ ಇಟ್ಟು
ಆರು ಮೂಲೆ ಇರೋದು ನನ್ನ ಕಡೆ ಇರಬೇಕು, ನೆಕ್ ನನಗೆ ಆಪೋಸಿಟ್. ಅಂದರೆ ಈ ಕಡೆ ನೆಕ್ ಬಂದಾಗ ಈ ಕಡೆ ನೆಕ್ ಅನ್ನೋದು ಬಂದಿರಬೇಕು ನೋಡಿ. ಈ ರೀತಿ ಈ ರೀತಿ ಬಂದಾಗ ನೀವು ಸ್ಟಿಚ್ ಮಾಡಿದ್ದೀರಾ ಅಂದರೆ ನಿಮಗೆ ಲೆಫ್ಟು ರೈಟು ಕರೆಕ್ಟಾಗಿ ಬರುತ್ತೆ. ಅದೇ ನೀವು ಇದನ್ನು ಈ ರೀತಿ ಸ್ಟಿಚ್ ಮಾಡಿ ಇದನ್ನು ಆರು ಮೂಲೆ ಈ ಕಡೆ ಬರೋಂಗೆ ಮಾಡಿದರೆ ನಿಮಗೆ ಎರಡೂ ಒಂದೇ ಕಡೆ ಬರುತ್ತೆ. ಆದ್ದರಿಂದ ನೀವು ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿಟ್ಟು ಈ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡಬೇಕು. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ, ಈಗ ಏನಾಗುತ್ತೆ ಇಲ್ಲಿ ಈ ಬ್ಲೌಸಿಂದ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಶೋಲ್ಡರ್ ಕಡೆ ಬರುತ್ತೆ. ಈ ಶೋಲ್ಡರ್ ಬಂದಾಗ ಏನು ಮಾಡಬೇಕು, ನೀವು ಇದನ್ನು ಶೋಲ್ಡರ್ ಕಡೆಯಿಂದ ಸ್ಟಿಚ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಕರೆಕ್ಟಾಗಿ ಲೆಫ್ಟ್ ಟು ರೈಟ್ ಬರುತ್ತೆ. ಈ ರೀತಿ ನೀವು ಹಿಡಿದು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈಗ ಬ್ಲೌಸ್ ಅನ್ನೋದು ಈ ರೀತಿ ಇರುತ್ತೆ. ಈ ರೀತಿ ಇಟ್ಟಮೇಲೆ ಈಗ ನೋಡಿ ತೋರಿಸ್ತೀನಿ. ಈಗ ನಿಮಗೆ ನೀಟಾಗಿ ಅದೇ ರೀತಿ ಸ್ಟಿಚ್ ಮಾಡ್ತೀವಿ ಅನ್ನೋಗಿದ್ರೆ ಈ ರೀತಿನೇ ಹಿಡಿದು ಸ್ಟಿಚ್ ಮಾಡಿ, ಇಲ್ಲ ಅಂದರೆ ನಿಮ್ಮ ಕಡೆ ಪಿನ್ನ ಇರುತ್ತಲ್ಲ ಗುಂಡಿನ ಇದ್ದರೆ ಈ ಬ್ಲೌಸ್ಗೆಲ್ಲ ಹಾಕ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡಿ, ಆವಾಗ ನಿಮಗೆ ನೀಟಾಗಿ ರೌಂಡ್ ಶೇಪ್ ಅನ್ನೋದು ಬರುತ್ತೆ. ನಿಮಗೆ ಬಿಗಿನರ್ಸ್ ಆಗಿರೋದ್ರಿಂದ ಇಲ್ಲಿ ಸ್ಟಿಚ್ ಮಾಡೋದಕ್ಕೆ ಬರಲ್ಲ ಅನ್ನೋಗಿದ್ರೆ ಗುಂಪಿನ ಹಾಕ್ಬಿಡಿ, ಇಲ್ಲೊಂದು ಇಲ್ಲೊಂದು ಮಿಡಲ್ಲೊಂದು ಸೆಂಟರ್ ಒಂದು, ಈ ರೀತಿ ಒಂದು ಮೂರು ನಾಲ್ಕು ಗುಂಪಿನ ಹಾಕ್ಬಿಟ್ರೆ ನೀವು ಈಸಿಯಾಗಿ ಸ್ಟಿಚಿಂಗ್ ಅನ್ನೋದು ಮಾಡ್ಬೋದು. ಈಗ ನೋಡಿ ನಾನು ಸ್ಟಾರ್ಟಿಂಗು ನೆಕ್ ಕಡೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿ ನೆಕ್ ಕಡೆಯಿಂದ ಇಲ್ಲಿವರೆಗೂ ಕಾಲು ಇಂಚಲ್ಲಿ ನೀವು ಸ್ಟಿಚ್ ಹಾಕ್ತಾ ಬನ್ನಿ. ಈ ರೌಂಡ್ ಸರ್ಕಲಲ್ಲೂ ಸಮೇತ ನೀವು ಕಾಲು ಇಂಚಷ್ಟೇ ಸ್ಟಿಚ್ ಮಾಡಿ. ನೋಡಿ ಇಲ್ಲಿ ನೆಕ್ ಹತ್ರ ಕಾಲು ಇಂಚಷ್ಟು ಸ್ಟಿಚ್ ಮಾಡಿದ್ವಿ. ಈ ರೀತಿ ಕಾಲು ಇಂಚು ಸ್ಟಿಚ್ ಮಾಡಿದ್ಮೇಲೆ ಈ ಕ್ಲಾತನ್ನು ಬಿಟ್ಟು ಇನ್ನೊಂದಿರುತ್ತಲ್ಲ ಈ ಕ್ಲಾತನ್ನು ಈ ರೀತಿ ಇಡಬೇಕಂದ್ರೆ ನೋಡಿ ಇಲ್ಲಿ ನೆಕ್ ಈ ಕಡೆ ಬಂದಿದೆ. ಈಗ ಈ ನೆಕ್ಕನ್ನು ಈ ಕಡೆ ಆಪೋಸಿಟ್ ಡೈರೆಕ್ಷನಲ್ಲಿ ಇಡಬೇಕು. ಈ ರೀತಿ ಇಟ್ಬಿಟ್ಟು ಸೇಮ್ ನೀವು ಇಲ್ಲಿ ನೆಕ್ ಹತ್ರ ನೀವು ಇಲ್ಲಿ ಮೇಲ್ಗಡೆ ಎಷ್ಟು ಮಾರ್ಜಿನ್ ಸ್ಟಿಚ್ ಮಾಡಿದ್ರಲ್ಲ ಕಾಲು ಇಂಚಷ್ಟು, ಸೇಮ್ ಇಲ್ಲೂ ನೀವು ನೆಕ್ ಹತ್ರ ಕಾಲು ಇಂಚಷ್ಟು ಸ್ಟಿಚ್ ಮಾಡಿ. ಇಲ್ಲಿ ಈ ರೀತಿ ಆಪೋಸಿಟ್ ಡೈರೆಕ್ಷನ್ ಇಟ್ಟು ಓನ್ಲಿ ನೆಕ್ ಅಷ್ಟೇ ಸ್ಟಿಚ್ ಮಾಡಿದ್ವಿ. ಈ ರೀತಿ ನೆಕ್ ಸ್ಟಿಚ್ ಮಾಡಿದ್ಮೇಲೆ ಇಲ್ಲಿ ನೆಕ್ ಹತ್ರ ಈ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ. ಕಟ್ ಮಾಡಿಬಿಟ್ಟು ಇಲ್ಲಿ ನೆಕ್ ಹತ್ರ ಕಟ್ಸ್ ಅನ್ನೋದು ಇಟ್ಬಿಟ್ಟು ಕಟ್ಸ್ ಇಟ್ಟರೆ ನಿಮಗೆ ಟರ್ನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಂದರೆ ಈ ರೀತಿ ನೆಕ್ ಹತ್ರ ಕಟ್ ಮಾಡಿ ಅಲ್ಲಲ್ಲಲ್ಲಿ ಈ ರೀತಿ ಕಟ್ಸ್ ಇಟ್ಬಿಟ್ರೆ ನಿಮಗೆ ನೆಕ್ ಅನ್ನೋದು ನೀಟಾಗಿ ಟರ್ನ್ ಆಗಿಬಿಡುತ್ತೆ. ಈ ರೀತಿ ಹಿಡಿದು ಈಗ ಈ ಕ್ಲಾತ್ ಇರುತ್ತಲ್ಲ ಇದನ್ನು ನೆಕ್ಕನ್ನು ಇಲ್ಲಿ ಒಳಗಡೆ ಟರ್ನ್ ಮಾಡಿ. ನೋಡಿ ಫ್ರೆಂಡ್ಸ್ ಈ ರೀತಿ ಟರ್ನ್ ಮಾಡಿಬಿಟ್ಟು ಇಲ್ಲಿ ಕ್ಲಾತನ್ನು ನೀಟಾಗಿ ಇಡೀರಿ. ಕ್ಲಾತ್ ಸುಕ್ಕು ಬರಬಾರ್ದು, ನೀಟಾಗಿ ಹಿಡಿದ್ಬಿಟ್ಟು ಇಲ್ಲಿ ನೆಕ್ಕಿಂದ ಟೋಟಲ್ ಲೈನಿಂಗ್ ಎಲ್ಲ ನೀವು ಸ್ಟಿಚ್ ಹಾಕಿ. ಸೇಮ್ ಇದೇ ರೀತಿ ಇನ್ನೊಂದು ಕಡೆನೂ ನೀವು ಸ್ಟಿಚ್ ಮಾಡಿ ರೆಡಿ ಮಾಡಿ. ಫ್ರಂಟ್ ಪಾರ್ಟಲ್ಲಿ ಎರಡು ಕಡೆ ಲೈನಿಂಗ್ ಕ್ಲಾತು ಸ್ಟಿಚ್ ಮಾಡಿಬಿಟ್ಟು ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿದ್ದೀವಿ. ಈ ರೀತಿ ರೆಡಿ ಆದಮೇಲೆ ಈಗ ನಾವು ಟಕ್ಸ್ ಇಡಬೇಕಾಗುತ್ತೆ. ಟಕ್ಸ್ ಇಡಬೇಕು ಅಂದರೆ ಈ ರೀತಿ ಉಲ್ಟಾ ಹಿಡಿದು ಲೈನಿಂಗ್ ಕಡೆಯಿಂದ ಇಲ್ಲಿ ಆಲ್ರೆಡಿ ನಾವು ಮಾರ್ಕ್ ಮಾಡಿರ್ತೀವಲ್ಲ ಸ್ಟಿಚಿಂಗ್ ಕಟಿಂಗ್ ಮಾಡಬೇಕಾದ್ರೆ ಇಲ್ಲಿ ಟಕ್ಸ್ ಇಟ್ಟಿರ್ತೀವಿ ಎಷ್ಟರಿಂದ ಎಷ್ಟು ಸ್ಟಿಚ್ ಮಾಡಬೇಕು ಅಂತ, ಅಲ್ಲಿಗೆ ಕರೆಕ್ಟಾಗಿ ಇಡೀರಿ. ಇಲ್ಲಿ ಶೋಲ್ಡರ್ ನೋಡಿ, ಇಲ್ಲಿ ಶೋಲ್ಡರ್ ಕರೆಕ್ಟು ಮಿಡಲ್ ಅನ್ನೋದು ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ ತಗೊಂಬಿಟ್ಟು ಇಲ್ಲಿ ಕರೆಕ್ಟ್ ಪಾಯಿಂಟ್ ಹಿಡಿದು ಇಲ್ಲಿ ನೀವು ಇಲ್ಲಿ ಟಕ್ಸ್ ಇಟ್ಟಿರ್ತೀರಲ್ಲ ಇಲ್ಲ ಆಲ್ರೆಡಿ ನೋಡಿ, ಇಲ್ಲಿ ಈ ಟಕ್ಸ್ ಪಾಯಿಂಟ್ ಕಡೆಗೆ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿಬಿಟ್ಟು ಇಲ್ಲಿಂದ ಲೆಂತ್ ಎಷ್ಟು ಬೇಕು ಅನ್ನೋದು ನೋಡಿ ನೀವು. ಇಲ್ಲಿ ನಿಮಗೆ ಲೆಂತ್ ಎರಡೂವರೆ ಇಂಚ್ವರೆಗೂ ಇಡ್ತೀರಿ. ಎರಡೂವರೆವರೆಗೂ ಇಂಚ್ವರೆಗೂ ಇಟ್ಟು ಇಲ್ಲಿಂದ ಇಲ್ಲಿಗೆ ನೀವು ಕ್ರಾಸಲ್ಲಿ ಈ ರೀತಿ ನೋಡಿ ಕ್ರಾಸಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕ್ಬಿಡಿ. ಇಲ್ಲಿ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಬಿಟ್ಟು ಇಲ್ಲಿ ಶೋಲ್ಡರ್ಗೆ ಸ್ಟ್ರೈಟಾಗಿ ಸ್ಟಿಚ್ ಹಾಕಿದ್ವಿ. ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ ಹಾಕಿದ್ಮೇಲೆ ಈಗ ಇದನ್ನು ಓಪನ್ ಮಾಡಿ ಇಲ್ಲಿ ಇರುತ್ತಲ್ಲ ಇಲ್ಲಿ ಉಕ್ಸ್ ಪಟ್ಟಿ ಕಡೆಯಿಂದ ಟಕ್ಸ್ ಇಟ್ಟಿರ್ತಾರಲ್ಲ ಇಲ್ಲಿಂದ ಇಲ್ಲಿ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಲೆಂತ್ ನೋಡಿ ನೀವೆಷ್ಟು ಮಾರ್ಕ್ ಮಾಡ್ತೀರಿ ಅಷ್ಟನ್ನು ಇಲ್ಲಿ ಸ್ಟಿಚ್ ಅನ್ನೋದು ಹಾಕಿ. ಎರಡರಿಂದ ಎರಡೂವರೆ ಇಂಚ್ವರೆಗೂ ಲೆಂತರ ಸ್ಟಿಚ್ ಹಾಕಿ. ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೆ ಒಂದು ಕಾಲು ಇಂಚಷ್ಟೇ ಹಿಡಿದ್ಬಿಟ್ಟು ನೀವು ಸ್ಟಿಚ್ ಹಾಕಿಲ್ಲ ಒಂದು ಪಾದ ಇರುತ್ತಲ್ಲ ಅದಷ್ಟು ಸ್ಟಿಚ್ ಮಾಡಿದ್ದೀರಿ ಅಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆ, ಎರಡು ಡಾಟನ್ನು ಹಾಕಿದ್ವಿ. ಈ ಎರಡು ಡಾಟನ್ನು ಹಾಕಿದ್ಮೇಲೆ ಈಗ ಮೂರನೇ ಡಾಟು ಇಲ್ಲಿ ಹಾರ್ಮೋಲ್ ಇರುತ್ತಲ್ಲ ಅಲ್ಲಿಂದ ಮೂರನೇ ಡಾಟ್ ಹಾಕಬೇಕು. ಈ ಎರಡು ಕ್ಲಾತನ್ನು ಈ ರೀತಿ ಮಾಡಿ, ಈ ರೀತಿ ಮಾಡಿದಾಗ ನೋಡಿ ಇಲ್ಲಿ ಮಿಡಲ್ ಅನ್ನೋದು ಬರುತ್ತೆ ನಿಮಗೆ ನೋಡಿ. ಇವೆರಡು ಈ ರೀತಿ ನೀವು ಇಲ್ಲಿ ಟಕ್ ಹಾಕಿರ್ತೀರಲ್ಲ ಈ ರೀತಿ ಅಂದರೆ ನೋಡಿ ಇದು ಬಂದ್ಬಿಡುತ್ತೆ ಇಲ್ಲಿ ಮಿಡಲ್ ನೋಡಿ. ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟಾಗಿ ಲೈನ್ ಹಾಕ್ಬಿಡಿ. ಇಲ್ಲಿ ನೀವೆಷ್ಟು ಹಾಕ್ತೀರಿ, ಇಲ್ಲಿ ಮೂರುವರೆ ಇಂಚಿಂದ ನಾಲ್ಕು ಇಂಚ್ವರೆಗೂ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಬೋದು. ನಿಮ್ಮ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟು ಲೆಂತನ ಹಾಕಿ. ಇಲ್ಲಿ ನಾನು ನಾಲ್ಕು ಇಂಚ್ವರೆಗೂ ಲೆಂತ್ ಹಾಕ್ತಿದ್ದೀನಿ. ಈ ರೀತಿ ಹಿಡಿದು ಇಲ್ಲೂ ಅಷ್ಟೇ ಕಾಲು ಇಂಚಷ್ಟೇ ನೀವು ಸ್ಟಿಚ್ ಹಾಕ್ಬಿಡಿ. ಇಲ್ಲಿ ನಾವು ಟಕ್ಸ್ ಹಾಕ್ಬೇಕಾದ್ರೆ ಪ್ರತಿಯೊಂದು ಕಡೆಯೂ ಅಷ್ಟೇ, ಇಲ್ಲಿ ಕಾಲು ಇಂಚು ಅಂದರೆ ಇಲ್ಲಿ ಕಾಲು ಇಂಚಿಂದ ಸ್ಟಾರ್ಟ್ ಮಾಡಿದಾಗ
ಬರ್ತಾ 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 ಸ್ಮಾಲ್ ಆಗಿ ಬಂದು ಇಲ್ಲಿ ಎಂಡ್ ಆಗಬೇಕಾಗುತ್ತೆ. ನಾವು ಕಾಲ್ ಇಂಚ್ ಅಷ್ಟೇ ಬಂದು ಇಲ್ಲಿ ಎಂಡ್ ಆಗಬಾರ್ದು, ಸ್ಟಾರ್ಟಿಂಗ್ ಅಷ್ಟೇ ಕಾಲ್ ಇಂಚ್ ಇರಬೇಕು, ಆಮೇಲೆ ಸ್ವಲ್ಪ 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 ಕಡಿಮೆ ಮಾಡ್ತಾ ಬರಬೇಕು. ಅದು ಅಷ್ಟೇ ಇಲ್ಲಿ ಡಾಟ್ಸ್ ಪ್ರತಿಯೊಂದು ಅಷ್ಟೇ ನೀವು ಆ ರೀತಿ ಮಾಡಬೇಕಾಗುತ್ತೆ. ಈ ರೀತಿ ಟಕ್ಸ್ ಹಾಕಿದ್ಮೇಲೆ ನೋಡಿ ಈಗ ಇದನ್ನು ಓಪನ್ ಮಾಡೋಣ. ನೋಡಿ ಕ್ಲಾತ್ ಎಷ್ಟು ನೀಟಾಗಿ ಲೂಸ್ ಆಗಿ ಬಂದಿದೆ ಅಂತ ನೋಡಿ, ಈ ರೀತಿ ಬಂದ್ಬಿಡುತ್ತೆ ನೋಡಿ ಫ್ರೆಂಡ್ಸ್, ನೀಟಾಗಿ ಬಂತು. ಸೇಮ್ ಇದೇ ರೀತಿ ಡಾಟನ್ನ ಈಗ ಇನ್ನೊಂದು ಕಡೆ ಇರುತ್ತಲ್ಲ ನಿಮ್ಮದು, ಇನ್ನೊಂದು ಕಡೆ ಪಾರ್ಟ್ ಇರುತ್ತಲ್ಲ ಅದಕ್ಕೂ ಸೇಮ್ ಡಾಟ್ಸ್ ಅನ್ನೋದು ಹಾಕಿ ರೆಡಿ ಮಾಡಿ. ಇಲ್ಲಿ ಇನ್ನೊಂದು ಕಡೆನೂ ನಾವು ಡಾಟ್ಸನ್ನು ಹಾಕಿದ್ವಿ. ಈ ರೀತಿ ನೋಡಿದಾಗ ನೋಡಿ ಕ್ಲಾತು ಎಷ್ಟು ನೀಟಾಗಿ ಈ ರೀತಿ ಮೇಲ್ಗಡೆ ಬಂದಿರುತ್ತೆ. ಈ ರೀತಿ ಡಾಟ್ಸ್ ಬಂದಿದೆ ಅಂದರೆ ನಿಮಗೆ ಇಲ್ಲಿ ಕ್ಲಾತ್ ಅನ್ನೋದು ಫುಲ್ ಲೂಸ್ ಆಗಿರುತ್ತೆ, ಚೆಸ್ಟ್ ಹತ್ರ ಇಲ್ಲಿ ನಿಮಗೆ ಟೈಟ್ ಬರೋದಿಲ್ಲ, ಫುಲ್ ಲೂಸ್ ಆಗಿ ನಿಮಗೆ ಬರುತ್ತೆ. ಇದು ಸಿಲ್ಕ್ ಕ್ಲಾತ್ ಆಗಿರೋದ್ರಿಂದ ನಿಮಗೆ ನೀಟಾಗಿ ಕಾಣಿಸ್ತಿಲ್ಲ. ನೋಡಿ ಎಷ್ಟು ಲೂಸಾಗಿ ಬಂದಿದೆ ಅಂತ ನೋಡಿ, ಈ ರೀತಿ ಬರುತ್ತೆ. ವೇರ್ ಮಾಡಿದಾಗ ಇಲ್ಲಿ ಕ್ಲಾತ್ ಲೂಸ್ ಇರುತ್ತೆ. ಸೇಮ್ ನೋಡಿ ಎರಡು ಕಡೆನೂ ನಾವು ಈ ರೀತಿ ಡಾಟ್ ಅನ್ನೋದು ಹಾಕಿದ್ದೀವಿ. ಈ ಎರಡು ಕಡೆ ಡಾಟ್ ಆದಮೇಲೆ ಈಗ ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡೋಣ. ಈ ರೀತಿ ಬ್ಲೌಸ್ ಹಿಡಿದು ಕ್ರಾಸ್ ಬೆಲ್ಟು, ಇದು ಫ್ರಂಟ್ ಐತಲ್ಲ ಫ್ರಂಟ್ ಪಾರ್ಟ್ ಕಡೆ ಬರಬೇಕು. ಸೇಮ್ ಇದೆಲ್ಲ ಬರುತ್ತೆ ಅಂತ ನೋಡಿ ಈ ರೀತಿ ಹಿಡಿದ್ಬಿಟ್ಟು ಈಗ ಇಲ್ಲಿಂದ ಮೊದಲು ಈ ಕ್ಲಾತನ್ನು ಕೆಳಗಡೆ ಸ್ಟ್ರೈಟಾಗಿ ಇಡಬೇಕು. ನೀವು ಇದನ್ನು ಅದ್ರ ಮೇಲೆ ಉಲ್ಟಾ ಇಡಬೇಕು. ಈ ರೀತಿ ಹಿಡಿದು ಇಲ್ಲೊಂದು ಹಾಫ್ ಇಂಚಷ್ಟು ಎಕ್ಸ್ಟ್ರಾ ಬಿಡಿ, ಕಾಲು ಇಂಚ್ ಇಲ್ಲ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟು ಇಲ್ಲಿ ನೀವು ಕಾಲು ಇಂಚಷ್ಟು ಸ್ಟಿಚ್ ಮಾಡ್ತಾ ಬನ್ನಿ. ನಾವು ಪ್ಲೈನ್ ಬ್ಲೌಸ್ ಸ್ಟಿಚ್ ಮಾಡಿದಾಗ ಎರಡು ಸೇರಿಸಿ ಸ್ಟಿಚ್ ಮಾಡಿದ್ವಿ, ಈಗ ಇನ್ನೊಂದು ಥರ ತೋರಿಸ್ತಿದ್ದೀನಿ ನಾನು. ಇಲ್ಲಿ ಫಸ್ಟು ಓನ್ಲಿ ಮೈನ್ ಫ್ಯಾಬ್ರಿಕ್ ಅಷ್ಟೇ ಸ್ಟಿಚ್ ಮಾಡಬೇಕು. ಈ ಸ್ಟಿಚ್ ಮಾಡಿದಾಗ ಇಲ್ಲಿರುತ್ತಲ್ಲ ಡಾಟನ್ನು ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಿ, ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಬಿಟ್ಟು ನೀವು ಸ್ಟಿಚ್ ಹಾಕ್ಬಿಡಿ. ಈ ರೀತಿ ಆ ಮಾಡಿದ್ಮೇಲೆ ಇಲ್ಲಿ ಓಪನ್ ಮಾಡಿ ನೋಡಿ, ಕ್ರಾಸ್ ಬೆಲ್ಟು ಈ ರೀತಿ ಬರುತ್ತೆ. ಈ ರೀತಿ ಆದಮೇಲೆ ಈಗ ಈ ಮೇಲ್ಗಡೆ ಇರುತ್ತಲ್ಲ ಈ ಮೇಲ್ಗಡೆ ಕ್ಲಾತನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ, ರೋಲಿಂಗ್ ಥರ ಮಾಡಿಬಿಟ್ಟು ಇಲ್ಲಿ ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡಿರ್ತೀರಲ್ಲ ಬ್ಲೌಸಿಗೆ, ಅದನ್ನು ಈ ಕ್ಲಾತ್ ಲೈನಿಂಗ್ ಕ್ಲಾತಿಗೆ ಇಟ್ಬಿಟ್ಟು ಇಲ್ಲಿ ಸ್ಟಿಚ್ ಹಾಕ್ಬಿಡಿ. ಈ ರೀತಿ ನಾವು ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡಬೇಕು. ಈ ರೀತಿ ಸ್ಟಿಚ್ ಮಾಡಿದ್ಮೇಲೆ ಈಗ ಇದನ್ನು ಓಪನ್ ಮಾಡಿ, ಇಲ್ಲಿ ಒಳಗಡೆಯಿಂದ ನೋಡಿ ಈ ರೀತಿ ಕ್ಲಾತ್ ಫೋಲ್ಡ್ ಮಾಡಿರ್ತೀವಲ್ಲ, ನಿಧಾನಕ್ಕೆ ಬಿಚ್ಚಿ ದಾರ ಬಿಚ್ಚಬಾರ್ದು. ನೀವು ಇಲ್ಲಿ ಪ್ರತಿಯೊಂದು ಕಡೆ ಎರಡು ಸ್ಟಿಚ್ ಅನ್ನೋದು ಹಾಕಿ ಅವಾಗ ದಾರ ಬಿಚ್ಚೋದಿಲ್ಲ, ನಿಮಗೆ ನೀಟಾಗಿ ಇರುತ್ತೆ. ಈ ರೀತಿ ಓಪನ್ ಮಾಡಿ ನೋಡಿ, ಓಪನ್ ಮಾಡಿದ್ರೆ ಅಲ್ಲಿಗೆ ಫ್ರಂಟ್ ಪಾರ್ಟಲ್ಲಿ ಕ್ರಾಸ್ ಬೆಲ್ಟ್ ಅನ್ನೋದು ಸ್ಟಿಚ್ ಆಯಿತು. ಸಿಲ್ಕ್ ಕ್ಲಾತ್ ಆಗಿರೋದ್ರಿಂದ ನಿಮಗೆ ನೀಟಾಗಿ ಕಾಣಿಸ್ದೇ ಇರ್ಬೋದು, ಆದರೆ ಇದು ಕ್ರಾಸ್ ಬೆಲ್ಟ್ ಅನ್ನೋದು ಶೇಪ್ ನೀಟಾಗಿ ಬಂದಿದೆ ನೋಡಿ, ಕರೆಕ್ಟ್ ಲೆಂತ್ ಅನ್ನೋದು ಬರುತ್ತೆ. ಈ ರೀತಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕು. ಸೇಮ್ ಈಗ ಇದನ್ನು ಯಾವ ರೀತಿ ಸ್ಟಿಚ್ ಮಾಡಿರಲ್ಲ ಸೇಮ್ ಅದೇ ರೀತಿ ಇನ್ನೊಂದು ಕಡೆನೂ ಕ್ರಾಸ್ ಬೆಲ್ಟ್ ಅನ್ನೋದು ಸ್ಟಿಚ್ ಮಾಡಿ ರೆಡಿ ಮಾಡಿ. ಇಲ್ಲಿ ಎರಡು ಕಡೆ ನಾವು ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡಿದ್ವಿ ನೋಡಿ, ಈ ರೀತಿ ಹಿಡಿದಾಗ ಕರೆಕ್ಟ್ ಈಕ್ವಲ್ ಆಗಿ ಬಂದಿರಬೇಕು. ಈಗ ಮೆಜರ್ ಮಾಡಿ ಇವೆರಡು ಕರೆಕ್ಟ್ ಲೆಂತ್ ಇದೆಯಲ್ಲ ಅಂತ ಮೆಜರ್ ಮಾಡಿ. ನೀವು ಮೊದಲೇ ಕ್ರಾಸ್ ಬೆಲ್ಟ್ ಒಂದಕ್ಕೊಂದು ಸ್ಟಿಚ್ ಮಾಡಬೇಕಾದ್ರೇ ಲೆಂತ್ ನೋಡಿಬಿಟ್ಟು ಇಲ್ಲಿ ನೀವು ಮೆಜರ್ ಮಾಡಿ ಸ್ಟಿಚ್ ಮಾಡಿ, ಇವೆರಡು ಕ್ರಾಸ್ ಬೆಲ್ಟ್ ಈಕ್ವಲ್ ಆಗಿ ಇದೆ. ಈಗ ನಾವು ಇದಕ್ಕೆ ಉಕ್ಸ್ ಪಟ್ಟಿ ಕಾಜು ಪಟ್ಟಿ ಸ್ಟಿಚ್ ಮಾಡೋಣ. ಉಕ್ಸ್ ಪಟ್ಟಿ ಕಾಜು ಪಟ್ಟಿಗೋಸ್ಕರ ಉಕ್ಸ್ ಪಟ್ಟಿ ಕಾಜು ಪಟ್ಟಿಗೆ ಲೆಂತ್ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಇಲ್ಲಿ ನೀವು ಕ್ಲಾತ್ ಅನ್ನೋದು ಕಟ್ ಮಾಡಿ. ಈ ಕಟ್ ಮಾಡಿದ್ಮೇಲೆ ಈಗ ಇಲ್ಲಿಂದ ಉಕ್ಸ್ ಪಟ್ಟಿ ಕಡೆಯಿಂದ ಲೆಂತ್ ಎಷ್ಟು ಬೇಕು ಅಂತ ನೋಡಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನೇ ಕಟ್ ಮಾಡಿ. ಇಲ್ಲಿ ನಿಮಗೆ ಕ್ಲಾತ್ ಇದು ಇಷ್ಟ ಆಗಲ್ಲ ಬೇಕಿಲ್ಲ, ಇಲ್ಲಿ ಎರಡೂವರೆ ಇಂಚ್ ಅಷ್ಟಾದರೆ ನಿಮಗೆ ಕರೆಕ್ಟಾಗಿ ಸಾಕಾಗುತ್ತೆ. ನಿಮಗೆ ಎಷ್ಟು ಕ್ಲಾತ್ ಸ್ಟಿಚಿಂಗಿಗೆ ಬೇಕಾಗುತ್ತೆ ಅಷ್ಟನ್ನು ಇಟ್ಟಿದ್ಬಿಟ್ಟು ಇಲ್ಲಿ ಕಟ್ ಮಾಡಬೇಕು. ಓಕೆ, ಇದಾಯ್ತಲ್ಲ. ಈಗ ನಾವು ಎರಡೂವರೆ ಇಂಚಷ್ಟು ಕ್ಲಾತ್ ಎರಡು ಪೀಸನ್ನು ತಗೊಂಡಿದ್ದೀವಿ. ಈಗ ನಾವು ಸ್ಟಿಚ್ ಮಾಡೋಣ. ಇಲ್ಲಿ ನೀವು ಯಾವ ಕಡೆ ಉಕ್ಸ್ ಇರ್ತೀರಿ ಯಾವ ಕಡೆ ಕಾಜ ಇಡ್ತೀರಿ ಅಂತ ನೋಡಿ ಇಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡಿ. ಇಲ್ಲಿ ನಾನು ಉಕ್ಸ್ ಪಟ್ಟಿ ಇರ್ತೀನಿ, ಲೆಫ್ಟ್ ಹ್ಯಾಂಡ್ ಕಡೆ ಉಕ್ಸ್ ಇರ್ತೀನಿ, ಅದರಿಂದ ಈ ಕ್ಲಾತನ್ನು ಸ್ಟ್ರೈಟಾಗಿರ್ತೀನಿ. ಸ್ಟ್ರೈಟಾಗಿಟ್ಬಿಟ್ಟು ಈ ಕ್ಲಾತನ್ನು ಇಲ್ಲಿ ಹಿಡಿದು ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಬಿಟ್ಟು ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿ. ಇಲ್ಲಿ ನಾನು ಕ್ಲಾತನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಸೇಮ್ ಮೇಲ್ಗಡೆನೂ ನೀವು ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ, ಯಾಕೆಂದರೆ ಇಲ್ಲಿ ಆಲ್ರೆಡಿ ನಾವು ನೆಕ್ಕನ್ನು ಟರ್ನ್ ಮಾಡಿರೋದ್ರಿಂದ ಇಲ್ಲಿ ಪೈಪಿಂಗ್ ಮಾಡೋದಿಲ್ಲ. ಅದಕ್ಕೆ ಈ ಕ್ಲಾತನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಈ ರೀತಿ ನೀವು ಕಾಲು ಇಂಚು ಸ್ಟಿಚ್ ಮಾಡಿದ್ಮೇಲೆ ಈಗ ಇದನ್ನು ಓಪನ್ ಮಾಡಿ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಅನ್ನೋದು ಹಾಕಿ. ಈ ರೀತಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕಿದ್ಮೇಲೆ ಈಗ ಈ ಕ್ಲಾತನ್ನು ಫೋಲ್ಡ್ ಮಾಡಿ ಇದನ್ನು ಮೊದಲು ಈ ರೀತಿ ಒಂದು ಫೋಲ್ಡ್ ಮಾಡಿ. ನಿಮ್ಗೆ ಎಷ್ಟಾಗಲ ಬೇಕೋ ಅಷ್ಟಾಗಲೂ ಇಲ್ಲಿ ನೀವು ಫೋಲ್ಡಿಂಗ್ ಮಾಡ್ಬೋದು. ನಾನು ತೋರಿಸೋ ರೀತಿಯೇ ಮಾಡಬೇಕು ಅನ್ನೋದೇನಿಲ್ಲ, ನೀವು ಕ್ಲಾತ್ ಎಷ್ಟು ಬಿಟ್ಟಿರ್ತೀರಿ ಅದ್ರ ಮೇಲೆ ಇಲ್ಲಿ ಫೋಲ್ಡಿಂಗ್ ಅನ್ನೋದು ಬರುತ್ತೆ. ಅದನ್ನು ಇಟ್ಟು ನೀವು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ. ಈ ರೀತಿ ಫೋಲ್ಡ್ ಮಾಡಿ
ನೋಡಿ ಇಲ್ಲಿ ಈ ಕ್ಲಾತ್ ಒಳಗಡೆ ಬಂದಿರಬೇಕು, ಮೈನ್ ಫ್ಯಾಬ್ರಿಕ್ ಅಷ್ಟೇ ಕಾಣಿಸ್ಬೇಕು. ಈ ರೀತಿ ಹಿಡಿದು ಇಲ್ಲಿ ನೀವು ಸ್ಟಿಚ್ ಹಾಕ್ಬಿಡಿ ನೋಡಿ. ಉಕ್ಸ್ ಪಟ್ಟಿ ಅನ್ನೋದು ಈ ರೀತಿ ಒಳಗಡೆ ಸ್ಟಿಚ್ ಮಾಡಬೇಕು. ಈ ರೀತಿ ನೋಡಿದಾಗ ಇದು ಮೈನ್ ಫ್ಯಾಬ್ರಿಕ್ ಅಷ್ಟೇ ನಮಗೆ ಮೇಲ್ಗಡೆ ಕಾಣಿಸ್ಬೇಕು. ಈ ರೀತಿ ನೀವು ಫುಲ್ ಸ್ಟಿಚ್ ಅನ್ನೋದು ಹಾಕಿ. ಉಕ್ಸ್ ಪಟ್ಟಿ ಆದಮೇಲೆ ಕಾಜು ಪಟ್ಟಿ ಸ್ಟಿಚ್ ಮಾಡೋಣ. ಕಾಜು ಪಟ್ಟಿಗೋಸ್ಕರ ಈ ಕ್ಲಾತನ್ನ ಈ ರೀತಿ ಉಲ್ಟಾ ಹಿಡಿದು ಇಲ್ಲಿ ಸೇಮ್ ನೀವು ಸ್ವಲ್ಪ ಒಳಗಡೆ ಈ ಕ್ಲಾತನ್ನ ಫೋಲ್ಡ್ ಮಾಡಿ ಮೇಲು ಕೆಳಗೆ ಕೂಡ ಇಲ್ಲಿ ಫೋಲ್ಡ್ ಅನ್ನೋದು ಮಾಡಿಬಿಟ್ಟು ಸ್ಟಿಚ್ ಮಾಡಿ. ಇಲ್ಲಿ ಸ್ಟಿಚ್ ಹಾಕಿದ್ಮೇಲೆ ಈಗ ಇದನ್ನು ಓಪನ್ ಮಾಡಿ. ಈ ರೀತಿ ಓಪನ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಅನ್ನೋದು ಹಾಕಿ. ಇಲ್ಲಿ ಕ್ಲಾತ್ ಇರುತ್ತಲ್ಲ ಈ ಕ್ಲಾತ್ ಮೇಲೆ ಸ್ಟಿಚ್ ಹಾಕಿ. ಸ್ಟಿಚ್ ಆದಮೇಲೆ ಈಗ ಇದನ್ನು ಈ ರೀತಿ ಉಲ್ಟಾ ಮಾಡಿ ಆ ಕ್ಲಾತನ್ನು ಒಳಗಡೆ ಫೋಲ್ಡ್ ಮಾಡಿದ್ವಿ, ಈ ಕ್ಲಾತನ್ನು ಇಲ್ಲಿಗಷ್ಟೇ ಫೋಲ್ಡ್ ಮಾಡಬೇಕು. ಇಲ್ಲಿ ನೀವು ಸ್ಟಿಚ್ ಮಾಡಿರ್ತೀವಿ ನೋಡಿ, ಈ ಕ್ಲಾತ್ ಇದೆಯಲ್ಲ ಈ ಲೈನ್ ಮೇಲೆ ಅಷ್ಟೇ ನೀವು ಫೋಲ್ಡ್ ಮಾಡಬೇಕು. ಈ ರೀತಿ ಹಿಡಿದು ಕರೆಕ್ಟಾಗಿ ಇಲ್ಲಿ ಇರಲಿ, ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ನೋಡಿ ಇಷ್ಟೇ. ಇಲ್ಲಿವರೆಗೂ ನೀವು ಎಕ್ಸ್ಟ್ರಾ ಇದು ಕ್ಲಾತ್ ಎಕ್ಸ್ಟ್ರಾ ಬಂದಿರಬೇಕು. ಈ ರೀತಿ ಹಿಡಿದು ಫೋಲ್ಡ್ ಮಾಡಿಬಿಟ್ಟು ಇಲ್ಲಿಂದ ಸೇಮ್ ಎಲ್ಲ ಫೋಲ್ಡ್ ಮಾಡಿ ಇಲ್ಲಿವರೆಗೂ ಸ್ಟಿಚ್ ಹಾಕಿ. ಸ್ಟಿಚ್ ಹಾಕಿದ್ಮೇಲೆ ಇಲ್ಲಿ ಸ್ವಲ್ಪ ಇಲ್ಲಿಗೆ ಬಂದು ಈ ಸೆಂಟ್ರಲ್ಲಿ ನೀವು ಒಂದು ಸ್ಟಿಚ್ ಅನ್ನೋದು ಹಾಕಿ ರೆಡಿ ಮಾಡಿ. ಆ ಸೆಂಟ್ರ್ ಒಳಗೆ ನಾವು ಕಾಜ ಅನ್ನೋದು ಇಡಬೇಕು. ಇಲ್ಲಿ ನಾವು ಈ ಕಡೆ ಒಂದು ಸ್ಟಿಚ್ಚು ಸೆಂಟ್ರಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕಿ ರೆಡಿ ಮಾಡಿದ್ದೀವಿ. ಈ ರೀತಿ ರೆಡಿ ಆದಮೇಲೆ ಈಗ ನೀವಿಲ್ಲಿ ಉಕ್ಸ್ ಪಟ್ಟಿ ಕಾಜು ಪಟ್ಟಿ ಕರೆಕ್ಟ್ ಲೆಂತ್ ಇದೆಯೋ ಇಲ್ಲ ಅಂತ ಒಂದ್ಸಲ ಮೆಜರ್ಮೆಂಟ್ ನೋಡಿ. ಇದು ಕರೆಕ್ಟ್ ಆಗಿ ಬಂದಿದೆ. ಈ ರೀತಿ ಉಕ್ಸ್ ಪಟ್ಟಿ ಕಾಜು ಪಟ್ಟಿ ನಿಮಗೆ ಕರೆಕ್ಟ್ ಆಗಿ ಬಂದಿರಬೇಕು. ಇದಿಷ್ಟು ಫ್ರಂಟ್ ಪಟ್ಟು ರೆಡಿ ಆಯಿತು. ಈಗ ಬ್ಯಾಕ್ ಪಟ್ಟನ್ನು ಸ್ಟಿಚ್ ಮಾಡೋಣ. ಬ್ಯಾಕ್ ಪಟ್ ಸ್ಟಿಚ್ ಮಾಡಬೇಕು ಅಂದರೆ ಈ ಮೈನ್ ಫ್ಯಾಬ್ರಿಕ್ ಇರುತ್ತಲ್ಲ ಮೈನ್ ಫ್ಯಾಬ್ರಿಕ್ನ ಸೀದಾ ಇಡಿ. ಮೊದಲು ಸೀದಾ ಇಟ್ಟು ನೋಡಿ ತೋರಿಸ್ತೀನಿ. ಈ ಕ್ಲಾತ್ನ ಸೀದಾ ಇಡಿ. ಸೀದಾ ಇಟ್ಟು ಲೈನಿಂಗ್ ಕ್ಲಾತ್ ಇರುತ್ತಲ್ಲ ಲೈನಿಂಗ್ ಕ್ಲಾತನ್ನ ಇದರ ಮೇಲೆ ಇಡಿ. ಈಗ ಈ ರೀತಿ ಇಟ್ಟಮೇಲೆ ನೀವು ಈ ಕ್ಲಾತ್ಗೆ ಗುಂಡ್ಪಿನ ಅನ್ನೋದು ಹಾಕಿ ಕರೆಕ್ಟಾಗಿ. ಮೊದಲು ಈ ಕಡೆನೆ ನೀವು ಒಂದು ಗುಂಡ್ಪಿನ ಹಾಕ್ಬಿಡಿ ಇಲ್ಲಿಂದ ಇಲ್ಲಿಗೆ ಹಾಕ್ಬಿಟ್ಟು ನೋಡಿ ಸೇಮ್ ಕೆಳಗಡೆನೂ ಒಂದು ಹಾಕಿ. ಹಾಕಿದ್ಮೇಲೆ ಇಲ್ಲಿ ಮಿಡಲಲ್ಲಿ ಈ ಕ್ಲಾತನ್ನ ಈ ರೀತಿ ಸ್ಟ್ರೈಟಾಗಿ ತಗೊಳ್ಳಿ. ಸ್ಟ್ರೈಟಾಗಿ ತಗೊಂಡು ಈ ರೀತಿ ಸ್ಟ್ರೈಟಾಗಿ ಬಂದಿರಬೇಕು ಕ್ಲಾತು. ಹಿಡಿದು ಇಲ್ಲಿ ಮಿಡಲಲ್ಲಿ ಒಂದು ಗುಂಡ್ಪಿನ ಹಾಕಿ. ಹಾಕಿದ್ಮೇಲೆ ಈಗ ಇಲ್ಲಿ ನೆಕ್ಕಾಗಲ ನೀವೆಷ್ಟು ಕಟ್ ಮಾಡಿದ್ವಿ, ಎರಡೂ ಮುಕ್ಕಾಲು ಇಂಚ್ ಕಟ್ ಮಾಡಿದ್ವಿ. ಎರಡೂ ಮುಕ್ಕಾಲು ಎರಡು ಮುಕ್ಕಾಲು ಎಷ್ಟು ಬರುತ್ತೆ, ಐದೂವರೆ ಇಂಚ್ ಬರುತ್ತೆ. ಇಲ್ಲಿ ಆಗಲ ನಿಮಗೆ ಐದೂವರೆ ಇಂಚ್ ಅನ್ನೋದು ಬರಬೇಕಾಗುತ್ತೆ. ಇಲ್ಲಿ ಹಿಡಿದ್ಬಿಟ್ಟು ಐದೂವರೆ ಇಂಚ್ ಹತ್ರ ಒಂದು ಮಾರ್ಕ್ ಮಾಡಿ ನೋಡಿ. ಇಲ್ಲಿ ಐದೂವರೆ ಇಂಚ್ ಹತ್ರ ನೀವು ಅದೇ ರೀತಿ ಇಟ್ಟು ಸ್ಟಿಚ್ ಮಾಡಿರಿ ಅಂದರೆ ನೋಡಿ ಈ ಕ್ಲಾತ್ ಅಗಲ ಬಂದುಬಿಟ್ಟು ನಿಮಗೆ ಶೋಲ್ಡರ್ ಡ್ರಾಪು ಬರುತ್ತೆ. ಅದರಿಂದ ನೀವಿಲ್ಲಿ ಕರೆಕ್ಟ್ ಐದೂವರೆ ಇಂಚ್ ಈ ರೀತಿ ಹಿಡಿದು ಇಲ್ಲಿ ಸೇಮ್ ಈ ರೀತಿ ಗುಂಪಿನ ಹಾಕ್ತೀನಿ. ಅವಾಗ ನಿಮ್ಗೆ ಏನಾಗುತ್ತೆ, ಶೋಲ್ಡರ್ ಡ್ರಾಪ್ ಬರೋದಿಲ್ಲ, ನೆಕ್ ಅನ್ನೋದು ನೀಟಾಗಿ ಇರುತ್ತೆ ನೋಡಿ. ಇಷ್ಟೇ ನೋಡಿ ಫ್ರೆಂಡ್ಸ್, ಇದಿಷ್ಟು. ಈ ರೀತಿ ನೀವು ಬ್ಲೌಸ್ಗೆ ಗುಂಪಿನ ಹಾಕ್ಬೇಕು. ನೆಕ್ಕು ಕರೆಕ್ಟಾಗಿ ಎರಡೂವರೆ ಎರಡೂವರೆ, ನಾವು ಎಷ್ಟು ಇಟ್ಟಿರ್ತೀವಿ ಎರಡೂವರೆ ಇಟ್ಟಿದ್ರೆ ಐದು ಇಂಚಷ್ಟು ಗ್ಯಾಪ್ ಬಿಡಿ, ಜಾಸ್ತಿ ಇಟ್ಟಿದ್ರೆ ಅದರಷ್ಟು ಇಲ್ಲಿ ಗ್ಯಾಪ್ ಅನ್ನೋದು ಬಿಟ್ಟು ಇಲ್ಲಿ ನೆಕ್ಕಿಂದ ಕಾಲು ಇಂಚಷ್ಟು ಸ್ಟಿಚ್ ಮಾಡಿ ಈ ನೆಕ್ಕನ್ನು ಟರ್ನ್ ಮಾಡಿ ಫುಲ್ ಟೋಟಲ್ ಎಲ್ಲ ಲೈನಿಂಗ್ ಎಲ್ಲ ಸ್ಟಿಚ್ ಅನ್ನೋದು ಹಾಕಿ ರೆಡಿ ಮಾಡಿ. ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಈ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ. ಈ ರೀತಿ ಬ್ಯಾಕ್ ಪಾರ್ಟಿಗೆ ಲೈನಿಂಗ್ ಅನ್ನೋದು ಜಾಯಿಂಟ್ ಮಾಡಿ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟ್ ಮಾಡಿದ್ದೀವಿ. ಕಟ್ ಮಾಡಿದ್ಮೇಲೆ ಹಿಂದೆಗಡೆ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ಈ ಟಕ್ಸನ್ನು ಇಡಬೇಕಾಗುತ್ತೆ. ಫೋರ್ ಇಂಚಷ್ಟು ನಾಲ್ಕು ಇಂಚಷ್ಟು ಮೂರುವರೆ ಇಂಚು ಇಲ್ಲ ನಾಲ್ಕು ಇಂಚಷ್ಟು ಟಕ್ಸನ್ನು ಇಟ್ಟು ನೀವು ಸ್ಟಿಚ್ ಮಾಡಬೇಕು. ಇಲ್ಲಿ ಅರ್ಧ ಇಂಚ್ ಅನ್ನೋದು ಮಾಡಬೇಕು ಓವರಲ್ಲು ನೋಡಿ. ಈಗ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಈ ರೀತಿ ಬ್ಯಾಕ್ ಪಾರ್ಟ್ ಸ್ಟಿಚ್ ಆದಮೇಲೆ ಈಗ ಇಲ್ಲಿ ಫ್ರಂಟ್ ಪಾರ್ಟ್ ಇದು ಸೀದಾ ಇರಲಿ ಬ್ಯಾಕ್ ಪಾರ್ಟು, ಇದನ್ನು ಈ ರೀತಿ ಉಲ್ಟಾ ಹಿಡಿದು ಶೋಲ್ಡರ್ ಅನ್ನೋದು ಸ್ಟಿಚ್ ಮಾಡಿ. ಎರಡೂ ಕಡೆ ಶೋಲ್ಡರ್ ಅನ್ನೋದು ಸ್ಟಿಚ್ ಮಾಡಿ ರೆಡಿ ಮಾಡಿ. ಇಲ್ಲಿ ಬ್ಯಾಕ್ ಪಾರ್ಟಿಗೆ ಶೋಲ್ಡರ್ ಅನ್ನೋದು ಸ್ಟಿಚ್ ಮಾಡಿದ್ವಿ. ಈ ಶೋಲ್ಡರ್ ಕ್ಲಾತು ನೀವು ಹಾಫ್ ಇಂಚ್ ಬಿಟ್ಟಿದ್ರೆ ಹಾಫ್ ಇಂಚ್ ಸ್ಟಿಚ್ ಹಾಕಿ, ಕಾಲು ಇಂಚ್ ಬಿಟ್ಟಿದ್ರೆ ಕಾಲು ಇಂಚಷ್ಟು ಸ್ಟಿಚ್ ಹಾಕಿ. ಇವೆರಡೂ ಈಗ ಶೋಲ್ಡರ್ ಈಕ್ವಲ್ ಇದೆಯಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡಿ ನೋಡಿ. ಎರಡು ಶೋಲ್ಡರು ಈಕ್ವಲ್ ಇದೆ. ಈಗ ನಾವು ಸ್ಲೀವ್ಸನ್ನು ಜಾಯಿಂಟ್ ಮಾಡೋಣ. ಸ್ಲೀವ್ಸ್ ಜಾಯಿಂಟ್ ಮಾಡಬೇಕು ಅಂದರೆ ಕ್ಲಾತನ್ನು ಈ ರೀತಿ ಹಿಡೀರಿ ನೋಡಿ. ಈ ಕಡೆ ಬ್ಯಾಕ್ ಬಂದಿದೆ, ನನ್ನ ಕಡೆ ಫ್ರಂಟ್ ಬಂದಿದೆ. ಈ ರೀತಿ ಹಿಡಿದು ಈಗ ಸ್ಲೀವ್ಸನ್ನ ತಗೊಂಡು ಬ್ಯಾಕ್ ಯಾವ್ದು ಬರುತ್ತೆ ಫ್ರಂಟ್ ಯಾವ್ದು ಬರುತ್ತೆ ಅಂತ ನೋಡಿ ಒಂದ್ಸಲ ನೋಡಿಬಿಟ್ಟು ಆಮೇಲೆ ನೀವು ಸ್ಲೀವ್ಸನ್ನು ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲಿ ಬ್ಯಾಕ್ ಇದು ಫ್ರಂಟ್,
ಈ ರೀತಿ ಇಡಿದಾಗ ನೋಡಿ ಇದು ಬ್ಯಾಕ್ ಪಾರ್ಟ್ ಬರುತ್ತೆ, ಇಲ್ಲಿ ಮಿಡಲಲ್ಲಿ ಟಕ್ ಇಟ್ಟಿರೋದು ಫ್ರಂಟ್ ಪಾರ್ಟ್ ಬರುತ್ತೆ. ಈಗ ಇದನ್ನು ತಗೊಂಡು ಈ ರೀತಿ ಶೋಲ್ಡರ್ ಕಡೆಯಿಂದ ಕರೆಕ್ಟಾಗಿ ಮಿಡಲ್ ಅನ್ನೋದು ಇಡ್ಲಿ ಇಟ್ಟು ನೋಡಿ ಶೋಲ್ಡರ್ ಕಡೆಯಿಂದ ಮಿಡಲ್ ಇಟ್ಟು ಈ ರೀತಿ ನೀವು ಸ್ಟಿಚ್ ಅನ್ನೋದು ಹಾಕ್ತಾ ಬನ್ನಿ. ಈ ಡಾಟ್ ಪಾಯಿಂಟು ಈ ಡಾಟ್ ಪಾಯಿಂಟು ಸೇಮ್ ಈಕ್ವಲ್ ಆಗಿ ಬಂದಿರಬೇಕು. ಈ ರೀತಿ ಹಿಡಿದು ಕ್ಲಾತ್ನ ಎಳೆದು ಸ್ಟಿಚ್ ಹಾಕ್ಬೇಡಿ. ಈ ಕ್ಲಾತ್ನ ಈ ರೀತಿ ಅಗಲ ಮಾಡಬೇಡಿ, ನೀಟಾಗಿ ಸ್ಟಿಚ್ ಅನ್ನೋದಾಗ. ಆಲ್ರೆಡಿ ನಾನು ಪ್ಲೈನ್ ಕ್ಲಾತ್ ಸ್ಟಿಚ್ ಮಾಡೋಕೆ ತೋರಿಸಿದ್ನಲ್ಲ, ಯಾವ ರೀತಿ ನೀವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕು ಅಂತ ತಿಳಿಸಿದ್ದೀನಲ್ಲ, ಅದೇ ರೀತಿ ಇಲ್ಲಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ, ಎರಡೂ ಕಡೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ. ಸೇಮ್ ಈಕ್ವಲ್ ಕಾಲು ಇಂಚಿಂದ ಸ್ಟಿಚ್ ಮಾಡಿದ್ರೆ ಫುಲ್ ಟೋಟಲ್ ಎಲ್ಲ ಕಾಲು ಇಂಚ್ ಮಾಡಿ, ನೀವು ಅರ್ಧ ಇಂಚ್ ಸ್ಟಿಚ್ ಮಾಡಿದ್ರೆ ಟೋಟಲ್ ಅರ್ಧ ಇಂಚ್ ಅನ್ನೋದು ಸ್ಟಿಚ್ ಮಾಡಿ ರೆಡಿ ಮಾಡಿ. ಎರಡೂ ಕಡೆ ಸ್ಲೀವ್ಸನ್ನು ಜಾಯಿಂಟ್ ಮಾಡಿ, ಎರಡೂ ಕಡೆ ಸ್ಲೀವ್ಸನ್ನು ಸ್ಟಿಚ್ ಮಾಡಿದ್ವಿ. ಸೇಮ್ ಇಲ್ಲಿ ಸ್ಲೀವ್ ಸ್ಟಿಚ್ ಮಾಡಬೇಕಾದ್ರೆ ಇಲ್ಲಿ ಎರಡು ಸ್ಟಿಚ್ ಅನ್ನೋದು ಹಾಕಿ. ಇದಾದಮೇಲೆ ಶೋಲ್ಡರ್ ಈಕ್ವಲ್ ಇದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ, ಸ್ಲೀವ್ಸ್ ಲೆಂತು ಶೋಲ್ಡರ್ ಲೆಂತು ಚೆಕ್ ಮಾಡಿ ರೆಡಿ ಮಾಡಿ. ಇದಾದಮೇಲೆ ಈಗ ಫಿಟ್ಟಿಂಗ್ ಅನ್ನೋದು ಸ್ಟಿಚ್ ಮಾಡಬೇಕಾವತ್ತು. ನಾವು ಫಿಟ್ಟಿಂಗ್ ಹಿಡಿಬೇಕು ಅಂದರೆ ಈ ಕ್ಲಾತು ಮೊದಲು ಏನು ಮಾಡ್ತೀರಿ, ಇಲ್ಲಿ ಬ್ಯಾಕು ಫ್ರಂಟು ಈಕ್ವಲ್ ಇದೆಯೋ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡಿ, ಚೆಕ್ ಮಾಡಿಬಿಟ್ಟು ಆಮೇಲೆ ನೀವು ಫಿಟ್ಟಿಂಗ್ ಅನ್ನೋದು ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲಿಂದ ಇಲ್ಲಿ ನೋಡಿ ಕರೆಕ್ಟ್ ಇದು ಲೆಂತ್ ಇದೆ, ಫೋರ್ತ್ ಡಾಟ್ ಏನೋ ಇದಕ್ಕೆ ಬೇಕಿಲ್ಲ, ಇದು ಕರೆಕ್ಟ್ ಲೆಂತ್ ಇದೆ. ಈಗ ನಾವು ಪ್ಲೈನ್ ಕ್ಲಾತ್ ಸ್ಟಿಚ್ ಮಾಡಿದಾಗ ಬಾಡಿ ಮೆಜರ್ಮೆಂಟ್ ಪ್ರಕಾರ ಸ್ಟಿಚ್ ಮಾಡಿದ್ವಿ ಫಿಟ್ಟಿಂಗ್ ಅನ್ನೋದು. ಅದರಿಂದ ನಾನು ಫ್ರಂಟ್ ಟು ಬ್ಯಾಕು 8 ಇಂಚ್ ಇಟ್ಬಿಟ್ಟು 32 ಇಂಚಲ್ಲಿ 4 ಭಾಗ ಮಾಡಿ ಸ್ಟಿಚ್ ಮಾಡಿದ್ವಿ. ಆದರೆ ಈ ಬ್ಲೌಸಲ್ಲಿ ಏನಾಯಿತು, ಬ್ಯಾಕ್ ಪಟ್ 17 ಇಂಚ್ ಇದೆ, ಫ್ರಂಟ್ ಪಟ್ಟಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ, 15 ಅಷ್ಟೇ ಬರುತ್ತೆ. ಅದರಿಂದ ನೀವೇನು ಮಾಡಬೇಕು, ಈಗ ಈ ಬ್ಲೌಸಿಗೆ ಅಳತೆ ಬ್ಲೌಸ್ ತಗೊಂಡು ನೀವಿಲ್ಲಿ ಫಿಟ್ಟಿಂಗ್ ಅನ್ನೋದು ಹಿಡಿಬೇಕಾಗುತ್ತೆ. ಬ್ಲೌಸ್ ತಗೊಂಡ್ಬಿಟ್ಟು ನೋಡಿ ಈ ರೀತಿ ಮೊದಲು ಈ ರೀತಿ ಹಿಡೀರಿ, ಅಳತೆ ಬ್ಲೌಸ್ ತಗೊಂಡು ಇದು ಯಾವುದಿದೆ ಅಂತ ನೋಡಿ, ಕಾಜು ಪಟ್ಟಿ ಇದೆ ಅಳತೆ ಬ್ಲೌಸಲ್ಲಿ, ಕಾಜು ಪಟ್ಟಿನ ಹಿಡಿದು ಇಲ್ಲಿಂದ ನೋಡಿ ಇದು ಕಾಜು ಹಚ್ತಿರಲ್ಲ ಇಲ್ಲಿಗೆ ಕರೆಕ್ಟಾಗಿ ಹಿಡಿದ್ಬಿಟ್ಟು ಇಲ್ಲಿಂದ ಇಲ್ಲಿ ಎಷ್ಟು ಸ್ಟಿಚ್ಚಿಂಗ್ ಎಲ್ಲಿವರೆಗೂ ಇದೆ ಅಂತ ನೋಡಿಬಿಟ್ಟು ಇಲ್ಲಿವರೆಗೂ ಮಾರ್ಕ್ ಮಾಡಿ. ಕಾಜು ಪಟ್ಟಿ ಮಾರ್ಕ್ ಮಾಡಿದ್ಮೇಲೆ ಈ ಬ್ಯಾಕ್ ಪಾರ್ಟಲ್ಲಿ ನೀವು ಫಿಟ್ಟಿಂಗ್ ಮಾರ್ಕಿಂಗ್ ಎಲ್ಲಿ ಇಟ್ಟಿರ್ತೀರಲ್ಲ ಅಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಹಾಕ್ಬಿಡಿ. ನೀವು ಫಿಟ್ಟಿಂಗ್ ಮಾರ್ಕಿಂಗ್ ಎಷ್ಟು ಇಟ್ಟಿರ್ತೀರಲ್ಲ ಅಷ್ಟನ್ನು ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ಅದೇ ರೀತಿ ಇಲ್ಲಿ ಹಾರ್ಮೋಲ್ ಇರುತ್ತಲ್ಲ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಬಿಡಿ. ಹಾಕ್ಬಿಟ್ಟು ಇಲ್ಲಿ ಸ್ಲೀವ್ಸ್ ಲೂಸ್ ಎಷ್ಟಿರುತ್ತೆ, ನಿಮ್ಮದು ಸ್ಲೀವ್ಸ್ ಲೂಸು 6 ಇಂಚು 6.5 ಇಂಚ್ ಎಷ್ಟಿದ್ರೆ ಅಷ್ಟನ್ನು ಇಲ್ಲಿ ಮಾರ್ಕ್ ಮಾಡಿ. ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ ಹಾಕರ್ತಾ ಇತ್ತಲ್ಲ ಇಲ್ಲಿಂದ ನೋಡಿ ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ ಅನ್ನೋದು ಬರಬೇಕು. ಸೇಮ್ ಇನ್ನೊಂದು ಕಡೆಯೂ ಈ ರೀತಿನೇ. ಈಗ ಇದು ಕಾಜು ಪಟ್ಟಿ ಮಾರ್ಕ್ ಮಾಡಿದ್ವಲ್ಲ, ಸೇಮ್ ಅದೇ ರೀತಿ ಆ ಕಡೆ ಉಕ್ಸ್ ಪಟ್ಟಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸ್ಟ್ರೈಟಾಗಿ ಈ ರೀತಿ ಹಿಡಿದ್ಬಿಟ್ಟು ಸ್ಟ್ರೈಟಾಗಿ ನೀವೊಂದು ಹಾರ್ಮೋಲ್ ಸರ್ಕಲ್ ಇರುತ್ತಲ್ಲ ಅಲ್ಲಿ ಕರೆಕ್ಟಾಗಿ ಸ್ಟಿಚ್ ಹಾಕಿ. ಸ್ಟಿಚ್ ಹಾಕಬೇಕಾದ್ರೆ ಏನು ಮಾಡ್ತೀರಿ, ಇವೆರಡು ಇಲ್ಲಿ ಸ್ಲೀವ್ಸ್ ಜಾಯಿಂಟ್ ಮಾಡಿರ್ತೀವಲ್ಲ ಇವೆರಡು ಕ್ಲಾತು ಈಕ್ವಲಾಗಿ ಬಂದಿರಬೇಕು. ಆ ರೀತಿ ನೋಡಿಬಿಟ್ಟು ಇಲ್ಲಿ ಟಕ್ಸ್ ಇಟ್ಟಿರ್ತೀರಲ್ಲ ಈ ಟಕ್ ಪಾಯಿಂಟು ಈ ಟಕ್ ಪಾಯಿಂಟು ಈಕ್ವಲಾಗಿ ಬಂದಿರಬೇಕು. ಈ ರೀತಿ ಹಿಡಿದು ನೀವಿಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡಿ, ಎರಡೂ ಕಡೆ ಈ ರೀತಿ ಫಿಟ್ಟಿಂಗ್ ಅನ್ನೋದು ಹಿಡಿದು ಬ್ಲೌಸನ್ನ ರೆಡಿ ಮಾಡಿ. ನೋಡಿ ಬ್ಲೌಸಿಗೆ ಎರಡೂ ಕಡೆ ಸ್ಟಿಚಿಂಗ್ ಅನ್ನೋದು ಮಾಡಿದ್ವಿ, ಫಿಟ್ಟಿಂಗ್ ಅನ್ನೋದು ಸ್ಟಿಚ್ ಮಾಡಿದ್ವಿ ಎರಡೂ ಕಡೆ. ಈ ರೀತಿ ಸ್ಟಿಚಿಂಗ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಬ್ಲೌಸಲ್ಲಿ ಸ್ಲೀವ್ಸ್ ಕರೆಕ್ಟ್ ಈಕ್ವಲಾಗಿ ಬಂದಿದೆ ಎರಡೂ, ಸೇಮ್ ಎರಡೂ ಕಡೆ ಅದೇ ರೀತಿ ಇದೆ. ಈ ರೀತಿ ನೀವು ಸ್ಟಿಚ್ ಮಾಡಬೇಕು. ಇದಾದಮೇಲೆ ಒಂದ್ಸಲ ಅಳತೆ ಬ್ಲೌಸ್ ಮೆಜರ್ಮೆಂಟ್ ತಗೊಂಡು ಅಳತೆ ಬ್ಲೌಸ್ ತಗೊಂಡು ಮೆಜರ್ ಮಾಡಿ, ಸೊಂಟ ಕರೆಕ್ಟ್ ಇದೆಯಲ್ಲ ಅಂತ ಮೆಜರ್ ಮಾಡಿ, ಏನಾದರೂ ಲೂಸ್ ಇದ್ದರೆ ಒಂದು ಸ್ಟಿಚ್ ಅನ್ನೋದು ಹಾಕಿ, ಟೈಟ್ ಇದ್ದರೆ ಒಂದು ಸ್ಟಿಚ್ ಅನ್ನೋದು ಬಿಚ್ಚಿ, ಇದಿಷ್ಟೇ ಮಾಡಬೇಕಾಗಿರೋದು. ನೋಡಿ ಓವರಾಲು ಬ್ಲೌಸ್ ಅನ್ನೋದು ರೆಡಿ ಆಯಿತು. ಇದಕ್ಕೆ ನಾನು ಬ್ಲೌಸಿಗೆ ಹುಕ್ ಹಚ್ಚಿಬಿಟ್ಟು ನಿಮಗೆ ವೇರ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋ ಮಾಡ್ತೀನಲ್ಲ ಆವಾಗ ಇದನ್ನು ವೇರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಓವರಾಲ್ ಬ್ಲೌಸ್ ಪಾರ್ಟ್ ರೆಡಿ ಆಯಿತು, ಓವರಾಲು ಬ್ಲೌಸ್ ಅನ್ನೋದು ರೆಡಿ ಆಯಿತು, ಈ ರೀತಿ ಬಂತು. ಓಕೆ ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.